ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 15/2/2015. ಅವ್ಯಕ್ತ ಬಾಬ್ದಾದ ರಿವೈಸ್ ಕೋರ್ಸ್ ಮಧುಬನ. ಬಾಬಾರವರು ತಿಳಿಸುತ್ತಾರೆ, ತಂದೆಯೊಂದಿಗೆ ಸೇವೆಯೊಂದಿಗೆ ಹಾಗೂ ಪರಿವಾರದೊಂದಿಗೆ ಪ್ರೀತಿಯನ್ನಿಡುತ್ತೀರೆಂದರೆ ಪರಿಶ್ರಮದಿಂದ ಮುಕ್ತರಾಗಿ ಬಿಡುತ್ತೀರಿ. ಇಂದು 4 ಕಡೆಯಲ್ಲಿರುವ ಮಕ್ಕಳು ತಮ್ಮ ತಂದೆಯ ಜಯಂತಿಯನ್ನ ಆಚರಿಸುವುದಕ್ಕಾಗಿ ಬಂದಿದ್ದಾರೆ. ಬಲೆ ಸನ್ಮುಖದಲ್ಲಿ ಕುಳಿತಿರಬಹುದು, ಬಲೆ ಆಕಾರಿ ರೂಪದಲ್ಲಿ ಕುಳಿತಿರಬಹುದು. ತಂದೆಯು ಎಲ್ಲಾ ಮಕ್ಕಳನ್ನು ನೋಡುತ್ತಿದ್ದಾರೆ. ಒಂದು ಕಡೆ ಮಿಲನವನ್ನ ಆಚರಿಸುವ ಖುಷಿ ಇದೆ, ಇನ್ನೊಂದು ಕಡೆ ಸೇವೆಯ ಉಮ್ಮಂಗ ಉತ್ಸಾಹವಿದೆ. ಬಹಳ ಬೇಗನೆ ಬಾಬ್ ದಾದಾರವರನ್ನು ಪ್ರತ್ಯಕ್ಷ ಮಾಡೋಣ. ಬಾಬ್ ದಾದಾರವರು 4 ಕಡೆಯಲ್ಲಿರುವ ಮಕ್ಕಳನ್ನು ನೋಡುತ್ತಾ ಮಿಲಿಯನ್ ಬಿಲಿಯನ್ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಹೇಗೆ ಮಕ್ಕಳು ತಂದೆಯ ಜಯಂತಿಯನ್ನ ಆಚರಿಸುವುದಕ್ಕಾಗಿ ಮೂಲೆ ಮೂಲೆಯಿಂದ ದೂರ ದೂರದಿಂದ ಬಂದಿದ್ದಾರೆ, ಬಾಬ್ ದಾದಾರವರು ಸಹ ಮಕ್ಕಳ ಜನ್ಮದಿನವನ್ನ ಆಚರಿಸಲು ಬಂದಿದ್ದಾರೆ. ಎಲ್ಲರಿಗಿಂತಲೂ ದೂರ ದೇಶದಲ್ಲಿ ಇರುವವರು ಯಾರು, ತಂದೆಯೇ ಅಥವಾ ತಾವೇ? ತಾವು ಹೇಳುತ್ತೀರಿ, ನಾವು ಬಹಳ ದೂರದಿಂದ ಬಂದಿದ್ದೇವೆ. ಆದರೆ ತಂದೆಯೂ ಸಹ ಆದಿ ಜೊತೆಗಾರ ಬ್ರಾಹ್ಮಣ ಆತ್ಮರು, ಜನ್ಮದ ಜೊತೆಗಾರ ಮಕ್ಕಳ ಜನ್ಮದಿನವನ್ನ ಆಚರಿಸಲು ಬಂದಿದ್ದಾರೆ. ಏಕೆಂದರೆ ತಂದೆಯೊಬ್ಬರೇ ಅವತರಿತ ಆಗುವುದಿಲ್ಲ, ಆದರೆ ಬ್ರಹ್ಮ ಬ್ರಾಹ್ಮಣ ಮಕ್ಕಳೊಂದಿಗೆ ದಿವ್ಯ ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ, ಅರ್ಥಾತ್ ಅವತರಣೆಯಾಗುತ್ತಾರೆ. ಯಜ್ಞದ ರಚನೆಯನ್ನು ಬ್ರಾಹ್ಮಣರಿಲ್ಲದೆ ಒಬ್ಬರೇ ತಂದೆಯೂ ಮಾಡಲು ಸಾಧ್ಯವಿಲ್ಲ. ಅಂದ ಮೇಲೆ ಯಜ್ಞದ ರಚಯಿತನು ಬ್ರಹ್ಮರವರ ಮೂಲಕ ಬ್ರಾಹ್ಮಣರನ್ನು ರಚಿಸಿದಾಗಲೇ ತಾವೆಲ್ಲರೂ ಹುಟ್ಟಿಕೊಂಡಿದ್ದೀರಿ. ಅಂದ ಮೇಲೆ ಬಲೆ 2 ವರ್ಷದವರಿರಬಹುದು, 2 ತಿಂಗಳನವರಿರಬಹುದು, ಆದರೆ ತಮ್ಮೆಲ್ಲರಿಗೂ ದಿವ್ಯ ಬ್ರಾಹ್ಮಣ ಜನ್ಮದ ಶುಭಾಶಯಗಳು. ಈ ದಿವ್ಯ ಜನ್ಮವು ಎಷ್ಟೊಂದು ಶ್ರೇಷ್ಠವಾಗಿದೆ. ತಂದೆಯೂ ಸಹ ಪ್ರತಿಯೊಂದು ದಿವ್ಯ ಜನ್ಮವಾಗಿರುವ ಬ್ರಾಹ್ಮಣ ಆತ್ಮರ ಭಾಗ್ಯದ ನಕ್ಷತ್ರದ ಹೊಳಪನ್ನು ನೋಡುತ್ತಾ ಹರ್ಷಿತವಾಗುತ್ತಿದ್ದಾರೆ ಮತ್ತು ಸದಾ ಇದೇ ಗೀತೆಯನ್ನ ಹಾಡುತ್ತಾರೆ. ವಾಹ ವಜ್ರ ಸಮಾನ ಜೀವನವಿರುವ ಬ್ರಾಹ್ಮಣ ಮಕ್ಕಳೇ, ವಾಹ 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 ಆಗಿದ್ದೀರಲ್ಲವೇ? ತಂದೆಯು ವಾಹ ವಾಹ ಮಕ್ಕಳನ್ನಾಗಿ ಮಾಡಿಬಿಟ್ಟರು. ಈ ಅಲೌಕಿಕ ಜನ್ಮವು ತಂದೆಯವರದು ಭಿನ್ನವಾಗಿದೆ ಹಾಗೂ ತಮ್ಮ ಮಕ್ಕಳದು ಭಿನ್ನ ಹಾಗೂ ಪ್ರಿಯವಾಗಿದೆ. ಇಂತಹ ಜನ್ಮ ಅಥವಾ ಜಯಂತಿ ಇರುವವರು ಒಬ್ಬ ತಂದೆಯದ್ದೇ ಆಗಿದೆ, ಮತ್ಯಾರದು ಇಂತಹ ಜನ್ಮದಿನವಾಗಿಲ್ಲ, ಆಗುವುದೂ ಇಲ್ಲ. ನಿರಾಕಾರ ಹಾಗೂ ನಂತರ ದಿವ್ಯ ಜನ್ಮ. ಮತ್ತೆಲ್ಲಾ ಆತ್ಮರ ಜನ್ಮವು ತಮ್ಮ ತಮ್ಮ ಸಾಕಾರ ಶರೀರದಲ್ಲಿ ಆಗುತ್ತದೆ, ಆದರೆ ನಿರಾಕಾರ ತಂದೆಯ ಜನ್ಮವು ಪರಕಾಯ ಪ್ರವೇಶಯಂತೆ ಆಗುತ್ತದೆ. ಇಡೀ ಕಲ್ಪದಲ್ಲಿ ಯಾರಾದರೂ ಇಂತಹ ವಿಧಿಯಿಂದ ಜನ್ಮವಾಗಿದೆಯೇ? ಒಬ್ಬ ತಂದೆಯದ್ದೇ ಇಂತಹ ಭಿನ್ನವಾಗಿರುವ ಜನ್ಮದಿನವಾಗುತ್ತದೆ. ಅದನ್ನು ಭಕ್ತರು ಸಹ ಶಿವ ಜಯಂತಿಯ ರೂಪದಲ್ಲಿ ಆಚರಿಸುತ್ತಾ ಬಂದಿದ್ದಾರೆ. ಆದ್ದರಿಂದ ಈ ದಿವ್ಯ ಜನ್ಮದ ಮಹತ್ವಿಕೆಯನ್ನ ತಾವು ತಿಳಿದಿದ್ದೀರಿ, ಭಕ್ತರು ಸಹ ತಿಳಿದಿಲ್ಲ. ಆದರೆ ಏನನ್ನು ಕೇಳಿದ್ದಾರೆಯೋ ಅದರ ಅನುಸಾರವಾಗಿ ಶ್ರೇಷ್ಠಾತಿ ಶ್ರೇಷ್ಠವೆಂದು ತಿಳಿಯುತ್ತಾ ಆಚರಿಸುತ್ತಾ ಬಂದಿದ್ದಾರೆ. ತಾವು ಮಕ್ಕಳು ಕೇವಲ ಆಚರಿಸುವುದಿಲ್ಲ, ಆದರೆ ಆಚರಿಸುವುದರ ಜೊತೆಯಲ್ಲಿ ಸ್ವಯಂ ಅನ್ನು ತಂದೆಯ ಸಮಾನರನ್ನಾಗಿ ಮಾಡಿಕೊಳ್ಳುತ್ತೀರಿ. ಅಲೌಕಿಕ ದಿವ್ಯ ಜನ್ಮದ ಮಹತ್ವಿಕೆಯನ್ನ ತಿಳಿದಿದ್ದೀರಿ ಹಾಗೂ ತಂದೆಯ ಜೊತೆಯಲ್ಲಿ ಮಕ್ಕಳ ಜನ್ಮವು ಜೊತೆ ಜೊತೆಯಲ್ಲಿ ಆಗುವುದಿಲ್ಲ. ಆದರೆ ಶಿವ ಜಯಂತಿ ಅರ್ಥಾತ್ ತಂದೆಯ ದಿವ್ಯ ಜನ್ಮದ ಜೊತೆಗೆ ಮಕ್ಕಳದು ಜನ್ಮವಾಗಿದೆ.
ಆದ್ದರಿಂದ ಡೈಮಂಡ್ ಜೂಬ್ಲಿಯನ್ನ ಆಚರಿಸಿದ್ದೀರಲ್ಲವೇ? ಅಂದ ಮೇಲೆ ತಂದೆಯ ಜೊತೆಗೆ ಮಕ್ಕಳದ್ದು ದಿವ್ಯ ಜನ್ಮವಾಗಿದೆ. ಕೇವಲ ಇದೇ ಜಯಂತಿಯನ್ನು ವಜ್ರ ಸಮಾನ ಜಯಂತಿ ಎಂದು ಹೇಳುತ್ತೀರಿ. ಆದರೆ ವಜ್ರ ಸಮಾನ ಜಯಂತಿಯನ್ನ ಆಚರಿಸುತ್ತಾ ಸ್ವಯಂ ವಜ್ರ ಸಮಾನ ಜೀವನದಲ್ಲಿ ಬಂದು ಬಿಡುತ್ತೀರಿ. ಈ ರಹಸ್ಯವನ್ನು ಎಲ್ಲಾ ಮಕ್ಕಳು ಬಹಳ ಚೆನ್ನಾಗಿ ತಿಳಿದಿದ್ದೀರಿ ಹಾಗೂ ಅನ್ಯರಿಗೂ ತಿಳಿಸುತ್ತಿರುತ್ತೀರಿ. ಬಾಬ್ ದಾದಾರವರು ಸಮಾಚಾರವನ್ನು ಕೇಳುತ್ತಿರುತ್ತಾರೆ, ನೋಡುತ್ತಾರೆ. ಮಕ್ಕಳು ತಂದೆಯ ದಿವ್ಯ ಜನ್ಮದ ಮಹತ್ವವನ್ನು ಎಷ್ಟು ಉಮ್ಮಂಗ ಉತ್ಸಾಹದಿಂದ ಆಚರಿಸುತ್ತಿರುತ್ತಾರೆ. ಬಾಬ್ ದಾದಾರವರು ನಾಲ್ಕು ಕಡೆಯಲ್ಲಿರುವ ಸೇವಾದಾರಿ ಮಕ್ಕಳಿಗೆ ಸಾಹಸದ ರಿಟರ್ನ್ನಲ್ಲಿ ಸಹಯೋಗವನ್ನು ಕೊಡುತ್ತಿರುತ್ತಾರೆ. ಮಕ್ಕಳ ಸಾಹಸ ಹಾಗೂ ತಂದೆಯ ಸಹಯೋಗವಿದೆ. ಇತ್ತೀಚೆಗೆ ಬಾಬ್ ದಾದಾರವರ ಬಳಿ ಎಲ್ಲಾ ಮಕ್ಕಳ ಸ್ನೇಹದ ಒಂದೇ ಸಂಕಲ್ಪವು ಮತ್ತೆ ಮತ್ತೆ ಬರುತ್ತದೆ. ಈಗ ಬಹಳ ಬೇಗನೆ ತಂದೆಯ ಸಮಾನರಾಗಲೇಬೇಕು. ತಂದೆಯೂ ಹೇಳುತ್ತಾರೆ, ಹೇ ಮಧುರ ಮಕ್ಕಳೇ, ಆಗಲೇಬೇಕಾಗಿದೆ. ಪ್ರತಿಯೊಬ್ಬರಿಗೂ ಈ ದೃಢ ನಿಶ್ಚಯವಿದೆ. ಇದನ್ನು ಇನ್ನೂ ಅಂಡರ್ಲೈನ್ ಮಾಡಿಬಿಡಿ. ನಾವು ಆಗುವುದಿಲ್ಲವೆಂದರೆ ಮತ್ಯಾರು ಆಗುವವರು? ನಾವೇ ಆಗಿದ್ದೆವು, ನಾವೇ ಆಗಿದ್ದೇವೆ ಮತ್ತು ನಾವೇ ಪ್ರತಿ ಕಲ್ಪದಲ್ಲಿಯೂ ಆಗುತ್ತಾ ಇರುತ್ತೇವೆ. ಇದು ಪರಿಪಕ್ವ ನಿಶ್ಚಯವಿದೆಯಲ್ಲವೇ? ಡಬಲ್ ವಿದೇಶಿಗಳು ಸಹ ಶಿವ ಜಯಂತಿಯನ್ನು ಆಚರಿಸುತ್ತಾ ಬಂದಿದ್ದೀರಾ? ಒಳ್ಳೆಯದು, ಡಬಲ್ ವಿದೇಶದವರು ಕೈ ಎತ್ತೀರಿ. ಡಬಲ್ ವಿದೇಶದವರಿಗೆ ಎಲ್ಲದಕ್ಕಿಂತ ಬಹಳ ಉಮ್ಮಂಗ ಉತ್ಸಾಹವಿದೆ. ವಿಶ್ವದ ಯಾವುದೇ ಮೂಲೆಯಲ್ಲಿ ಯಾರು ಉಳಿದುಕೊಳ್ಳಬಾರದು ಎಂಬುದನ್ನು ಬಾಬ್ ದಾದಾರವರು ನೋಡುತ್ತಿದ್ದರು. ಭಾರತ ಬಹಳಷ್ಟು ಸಮಯದಲ್ಲಿ ಸೇವೆ ಮಾಡುವುದಕ್ಕಾಗಿ ಸಿಕ್ಕಿದೆ ಹಾಗೂ ಭಾರತದ ಹಳ್ಳಿ ಹಳ್ಳಿಯಲ್ಲಿಯೂ ಸಂದೇಶವನ್ನು ಕೊಡಲಾಗಿದೆ. ಆದರೆ ಸೇವೆಗಾಗಿ ಡಬಲ್ ವಿದೇಶಕ್ಕೆ ಭಾರತಕ್ಕಿಂತಲೂ ಕಡಿಮೆ ಸಮಯವೂ ಸಿಕ್ಕಿದೆ. ಆದರೂ ಉಮ್ಮಂಗ ಉತ್ಸಾಹವಿರುವ ಕಾರಣದಿಂದ ಬಾಬ್ ದಾದಾರವರ ಮುಂದೆ ಸೇವೆಯ ಒಳ್ಳೆಯ ಪ್ರತ್ಯಕ್ಷ ಪ್ರಮಾಣವನ್ನು ತಂದಿದ್ದಾರೆ ಮತ್ತು ತರುತ್ತಿರುತ್ತಾರೆ. ಭಾರತದಲ್ಲಿ ವರ್ತಮಾನ ಸಮಯದಲ್ಲಿ ಯಾವ ವರ್ಗೀಕರಣದ ಸೇವೆಗಳು ಆರಂಭಗೊಂಡಿದೆಯೋ ಅದರ ಕಾರಣವೂ ಸಹ ಎಲ್ಲಾ ವರ್ಗಗಳಿಗೆ ಸಂದೇಶವೂ ಸಿಗುವುದು ಸಹಜವಾಯಿತು. ಏಕೆಂದರೆ ಪ್ರತಿ ವರ್ಗವು ತನ್ನ ವರ್ಗದಲ್ಲಿ ಮುಂದುವರೆಯಲು ಬಯಸುತ್ತಿದೆ. ಅಂದ ಮೇಲೆ ಈ ವರ್ಗೀಕರಣದ ಅನ್ವೇಷಣೆಯೂ ಚೆನ್ನಾಗಿದೆ. ಇದರಿಂದ ಭಾರತದ ಸೇವೆಯಲ್ಲಿಯೂ ವಿಶೇಷ ಆತ್ಮರು ಬರುವುದು ಒಳ್ಳೆಯ ಶೋಭೆಯುಂಟಾಗುತ್ತದೆ. ಚೆನ್ನಾಗಿದೆಯಲ್ಲವೇ? ವರ್ಗೀಕರಣದ ಸೇವೆಯು ಪ್ರಿಯವಾಗುತ್ತದೆಯೇ? ವಿದೇಶದವರು ಸಹ ತಮ್ಮ ಒಳ್ಳೊಳ್ಳೆಯ ಗ್ರೂಪ್ ಅನ್ನು ಕರೆತರುತ್ತಾರೆ, ರಿಟ್ರೀಟ್ ಮಾಡಿಸುತ್ತಾರೆ, ವಿಧಿಯನ್ನು ಚೆನ್ನಾಗಿಟ್ಟಿದ್ದಾರೆ. ಹೇಗೆ ಭಾರತದಲ್ಲಿ ವರ್ಗೀಕರಣದಿಂದ ಸೇವೆಯಲ್ಲಿ ಅವಕಾಶಗಳು ಸಿಗುತ್ತವೆ, ಹಾಗೆಯೇ ಇವರದು ಈ ವಿಧಿಯೂ ಬಹಳ ಚೆನ್ನಾಗಿದೆ. ಬಾಬ್ ದಾದಾರವರಿಗೆ ಎರಡೂ ಕಡೆಯ ಸೇವೆಯು ಪ್ರಿಯವಾಗಿದೆ. ಚೆನ್ನಾಗಿದೆ. ಜಗದೀಶ್ ಮಗು ಬಹಳ ಚೆನ್ನಾಗಿ ಅನ್ವೇಷಣೆ ಮಾಡಿದ್ದಾರೆ ಹಾಗೂ ವಿದೇಶದಲ್ಲಿ ಈ ರಿಟ್ರೀಟು ಡೈಲಾಗು ಇದನ್ನ ಪ್ರಾರಂಭ ಮಾಡಿದವರು ಯಾರು? ಎಲ್ಲರೂ ಸೇರಿ ಮಾಡಲಾಯಿತು. ಭಾರತದಲ್ಲಿಯೂ ಎಲ್ಲರೂ ಸೇರಿ ಮಾಡಿದ್ದಾರೆ. ಆದರೂ ನಿಮಿತ್ತರಾದರೂ ಪ್ರತಿಯೊಬ್ಬರಿಗೂ ತಮ್ಮ ಸಮಾನರ ಸಂಘಟನೆಯಲ್ಲಿರುವುದು ಇಷ್ಟವಾಗುತ್ತದೆ. ಅಂದ ಮೇಲೆ ಎರಡೂ ಕಡೆಯ ಸೇವೆಯಲ್ಲಿ ಅನೇಕ ಆತ್ಮರನ್ನು ಸಮೀಪದಲ್ಲಿ ಕರೆ ತರುವ ಅವಕಾಶವೂ ಸಿಗುತ್ತದೆ. ಫಲಿತಾಂಶವು ಚೆನ್ನಾಗಿದೆಯಲ್ಲವೇ? ರಿಟ್ರೀಟಿನ ಫಲಿತಾಂಶವು ಚೆನ್ನಾಗಿದೆಯೇ ಮತ್ತು ವರ್ಗೀಕರಣದ ಫಲಿತಾಂಶವು ಚೆನ್ನಾಗಿದೆ? ದೇಶ ವಿದೇಶದಲ್ಲಿ ಒಂದಲ್ಲ ಒಂದು ಅನ್ವೇಷಣೆ ಮಾಡುತ್ತಿರುತ್ತಾರೆ ಮತ್ತು ಮಾಡುತ್ತಲೇ ಇರುತ್ತಾರೆ
ಬಲೆ ಭಾರತದಲ್ಲಿರಬಹುದು ವಿದೇಶದಲ್ಲಿರಬಹುದು ಸೇವೆಯ ಉಮ್ಮಂಗವು ಚೆನ್ನಾಗಿದೆ. ಬಾಪ್ ದಾದರವರು ನೋಡುತ್ತಾರೆ ಯಾರು ಸತ್ಯ ಹೃದಯದಿಂದ ನಿಸ್ವಾರ್ಥ ಸೇವೆಯಲ್ಲಿ ಮುಂದುವರೆಯುತ್ತಾರೆಯೋ ಅವರ ಖಾತೆಯಲ್ಲಿ ಪುಣ್ಯದ ಖಾತೆಯು ಬಹಳ ಚೆನ್ನಾಗಿ ಜಮಾ ಆಗುತ್ತಿರುತ್ತದೆ. ಕೆಲವರು ಮಕ್ಕಳದ್ದು ತಮ್ಮ ಪುರುಷಾರ್ಥದ ಪ್ರಾಲಬ್ಧದ ಖಾತೆ, ಇನ್ನೊಂದು ಸಂತುಷ್ಟವಾಗಿದ್ದು ಸಂತುಷ್ಟ ಪಡಿಸುವುದರಿಂದ ಆಶೀರ್ವಾದಗಳ ಖಾತೆ, ಹಾಗೂ ಮೂರನೆಯದು ಯಥಾರ್ಥ ಯೋಗಯುಕ್ತ ಯುಕ್ತಿಯುಕ್ತವಾಗಿ ಸೇವೆಯ ರಿಟರ್ನ್ ನಲ್ಲಿ ಪುಣ್ಯದ ಖಾತೆಯು ಜಮಾ ಆಗುತ್ತದೆ. ಪ್ರತಿಯೊಬ್ಬರ ಈ ಮೂರು ಖಾತೆಗಳನ್ನು ಬಾಬ್ ದಾದರವರು ನೋಡುತ್ತಿರುತ್ತಾರೆ. ಒಂದು ವೇಳೆ ಕೆಲವರದು ಮೂರು ಖಾತೆಯಲ್ಲಿ ಜಮಾ ಆಗುತ್ತದೆ ಅಂದ ಮೇಲೆ ಅದರ ಚಿಹ್ನೆಯಾಗಿದೆ ಅವರು ಸದಾ ಸಹಜ ಪುರುಷಾರ್ಥಿ ಎಂದು ಸ್ವಯಂನ್ನು ಅನುಭವ ಮಾಡುತ್ತಾರೆ, ಹಾಗೂ ಆ ಆತ್ಮನಿಂದ ಅನ್ಯರಿಗೂ ಸಹಜ ಪುರುಷಾರ್ಥದ ಪ್ರೇರಣೆಯು ಸ್ವತಃವಾಗಿಯೇ ಸಿಗುತ್ತದೆ. ಅವರು ಸಹಜ ಪುರುಷಾರ್ಥದ ಸಂಕೇತವಾಗಿದ್ದಾರೆ. ಪರಿಶ್ರಮ ಪಡಬೇಕಾಗಿರುವುದಿಲ್ಲ. ತಂದೆಯೊಂದಿಗೆ, ಸೇವೆಯೊಂದಿಗೆ ಹಾಗೂ ಸರ್ವ ಪರಿವಾರದೊಂದಿಗೆ ಪ್ರೀತಿ ಇದೆ. ಆದ್ದರಿಂದ ಈ ಮೂರು ಪ್ರಕಾರದ ಪ್ರೀತಿಯು ಪರಿಶ್ರಮದಿಂದ ಮುಕ್ತಗೊಳಿಸಿಬಿಡುತ್ತದೆ. ಎಲ್ಲಾ ಮಕ್ಕಳಿಂದ ಬಾಬ್ ದಾದಾರವರು ಇದೇ ಶ್ರೇಷ್ಠ ಆಶಯನ್ನಿಡುತ್ತಾರೆ. ಎಲ್ಲಾ ಮಕ್ಕಳು ಸಹಜ ಪುರುಷಾರ್ಥಿ ಆಗಿರಿ. 63 ಜನ್ಮಗಳು ಭಕ್ತಿಯಲ್ಲಿ ತೊಡಕುಗಳಲ್ಲಿ ಅಲೆದಾಡುವ ಪರಿಶ್ರಮ ಪಟ್ಟಿದ್ದಾರೆ. ಈಗ ಈ ಒಂದು ಜನ್ಮವು ಪರಿಶ್ರಮದಿಂದ ಮುಕ್ತರಾಗುವ ಜನ್ಮವಾಗಿದೆ. ಒಂದು ವೇಳೆ ಬಹಳ ಕಾಲದಿಂದ ಪರಿಶ್ರಮ ಪಡುತ್ತಾ ಇರುತ್ತಿರೆಂದರೆ ಪ್ರೀತಿಯಿಂದ ಸಹಜ ಪುರುಷಾರ್ಥಿಯಾಗುವ ಈ ಸಂಗಮ ಯುಗದ ವರದಾನವನ್ನು ಯಾವಾಗ ತೆಗೆದುಕೊಳ್ಳುತ್ತೀರಿ? ಯುಗವು ಸಮಾಪ್ತಿಯಾಗುತ್ತದೆ, ವರದಾನವು ಸಮಾಪ್ತಿಯಾಗುತ್ತದೆ. ಅಂದ ಮೇಲೆ ಸದಾ ಈ ವರದಾನವನ್ನ ಬಹಳ ಬೇಗನೆ ತೆಗೆದುಕೊಳ್ಳಬೇಕು. ಅತಿ ದೊಡ್ಡದಾದ ಕಾರ್ಯವೇ ಇರಲಿ, ಯಾವುದೇ ದೊಡ್ಡ ಸಮಸ್ಯೆಯೇ ಇರಲಿ, ಆದರೆ ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ಸಮಸ್ಯೆಯನ್ನು ಈ ರೀತಿ ಪಾರಾಗಬೇಕು. ಹೇಗೆಂದರೆ ಬೆಣ್ಣೆಯಿಂದ ಕೂದಲು ತೆಗೆದಂತೆ ಎಂದು ತಾವು ಹೇಳುತ್ತೀರಲ್ಲವೇ? ಬಾಬ್ ದಾದಾರವರು ಕೆಲವು ಮಕ್ಕಳ ಆಟವನ್ನು ಸ್ವಲ್ಪ ಮಟ್ಟಿಗೆ ನೋಡುತ್ತಾರೆ, ಹರ್ಷಿತವಾಗುತ್ತಾರೆ ಮತ್ತು ಮಕ್ಕಳನ್ನು ನೋಡುತ್ತಾ ದಯೆಯೂ ಬರುತ್ತದೆ. ಯಾವಾಗ ಯಾವುದೇ ಸಮಸ್ಯೆ ಅಥವಾ ಯಾವುದೇ ದೊಡ್ಡ ಕಾರ್ಯವೇ ಮುಂದೆ ಬರಬಹುದು, ಆಗ ಕೆಲವೊಮ್ಮೆ ಮಕ್ಕಳ ಚೆಹರೆಯಲ್ಲಿ ಸ್ವಲ್ಪ ಸಮಸ್ಯೆ ಅಥವಾ ಕಾರ್ಯದ ಪ್ರಕಂಪನಗಳು ಕಾಣಿಸಿಕೊಳ್ಳುತ್ತದೆ. ಸ್ವಲ್ಪ ಚೆಹರೆಯೂ ಬದಲಾಗಿ ಬಿಡುತ್ತದೆ. ನಂತರ ಕೆಲವರು ಏನಾಯ್ತು ಎಂದು ಕೇಳುತ್ತಿರುತ್ತಾರೆಂದರೆ ಹೇಳುತ್ತಾರೆ, ಕಾರ್ಯವೇ ಬಹಳಷ್ಟಿದೆ ಅಲ್ಲವೇ? ವಿಘ್ನ ವಿನಾಶಕನ ಮುಂದೆ ವಿಘ್ನವೂ ಬರಲಿಲ್ಲವೆಂದರೆ ವಿಘ್ನ ವಿನಾಶಕನ ಗಾಯನವೂ ಹೇಗಾಗುತ್ತದೆ? ಚೆಹರೆಯಲ್ಲಿ ಸ್ವಲ್ಪ ಸುಸ್ತಿನ ಅಥವಾ ಸ್ವಲ್ಪ ಮೂಡ್ ಬದಲಾಗಿರುವ ಚಿಹ್ನೆಯು ಕಾಣಿಸುತ್ತದೆಯೇ? ಯಾವಾಗ ಅರ್ಧಕಲ್ಪದಿಂದ ತಮ್ಮ ಜಡಚಿತ್ರದಲ್ಲಿ ಮುಗುಳ್ ನಗುತ್ತಿರುವಂತೆ ಇದೆ ಎಂದರೆ ಅದು ಯಾರ ಚಿತ್ರವಾಗಿದೆ? ತಮ್ಮದೇ ಆಗಿದೆ ಅಲ್ಲವೇ? ಅಂದ ಮೇಲೆ ಚೈತನ್ಯದಲ್ಲಿರುವವರ ನೆನಪಾರ್ಥ ಚಿತ್ರವಾಗಿದೆ. ಆದ್ದರಿಂದ ಸ್ವಲ್ಪವೂ ಸುಸ್ತಿನ ಅಥವಾ ಯಾವುದಕ್ಕೆ ಕಿರಿಕಿರಿಯಾಗುವುದು ಎಂದು ಹೇಳಲಾಗುತ್ತದೆಯೋ ಅದು ಸಹ ಬರಬಾರದು. ಬಾಬ್ ದಾದಾರವರಿಗೆ ಹಾಗೂ ಎಲ್ಲರಿಗೂ ಸದಾ ಮುಗುಳ್ ನಗುತ್ತಿರುವ ಚೆಹರೆಯು ಪ್ರಿಯವಾಗುತ್ತದೆ. ಒಂದು ವೇಳೆ ಯಾರೇ ಕಿರಿಕಿರಿಯಂತಿರುತ್ತಾರೆ ಎಂದರೆ ಅವರ ಮುಂದೆ ಹೋಗುತ್ತೀರಾ? ಯೋಚಿಸುತ್ತಿರಲ್ಲವೇ, ಈಗ ಹೇಳುವುದೇ ಅಥವಾ ಬೇಡವೇ? ಅಂದ ಮೇಲೆ ತಮ್ಮ ಜಡಚಿತ್ರದ ಬಳಿಯಂತೂ ಬಹಳ ಉಮ್ಮಂಗದಿಂದ ಭಕ್ತರು ಬರುತ್ತಾರೆ. ಹಾಗೂ ಚೈತನ್ಯದಲ್ಲಿ ಯಾರಾದರೂ ಬಾರಿ ಎನ್ನುವಂತಿದ್ದರೆ ಪ್ರಿಯವಾಗುತ್ತದೆಯೇ?
ಈ ಬಾಪ್ ದಾದಾರವರು ಎಲ್ಲಾ ಮಕ್ಕಳ ಚೆಹರೆಯಲ್ಲಿ ಸದಾ ಪರಿಸ್ತಾರೂಪ ವರಧಾನಿ ರೂಪ ದಾತಾರೂಪ ದಯಾ ಹೃದಯಿ ಅವಿಶ್ರಾಂತ ಸಹಜ ಯೋಗಿ ಹಾಗೂ ಸಹಜ ಪುರುಷಾರ್ಥಿಯ ರೂಪವನ್ನ ನೋಡ ಬಯಸುತ್ತಾರೆ. ಮಾತೆ ಆ ರೀತಿ ಇತ್ತಲ್ಲವೇ ಎಂದು ಹೇಳಬಾರದು. ಎಂತಹ ಮಾತೆ ಆಗಿರಬಹುದು, ಆದರೆ ರೂಪ ಮುಗುಳ್ನಗುತ್ತಿರುವಂತೆ ಶೀತಲ ಗಂಭೀರ ಹಾಗೂ ರಮಣೀಕತೆ ಇವೆರಡರ ಬ್ಯಾಲೆನ್ಸ್ ಇರಬೇಕು. ಯಾರಾದರೂ ಇದ್ದಕ್ಕಿದ್ದಂತೆ ಬಂದು ಬಿಡುತ್ತಾರೆ ಹಾಗೂ ತಾವು ಸಮಸ್ಯೆಯ ಕಾರಣ ಅಥವಾ ಕಾರ್ಯದ ಕಾರಣದಿಂದ ಸಹಜ ಪುರುಷಾರ್ಥಿಯ ರೂಪದಲ್ಲಿರಲಿಲ್ಲವೆಂದರೆ ಅವರು ಏನು ನೋಡುತ್ತಾರೆ? ತಮ್ಮ ಅದೇ ಚಿತ್ರವನ್ನು ತೆಗೆದುಕೊಂಡು ಹೋಗುತ್ತಾರೆ. ಬಲೆ ಒಂದು ತಿಂಗಳನವರ ಆಗಿರಬಹುದು, ಎರಡು ತಿಂಗಳನವರಾಗಿರಬಹುದು, ಯಾವುದೇ ಸಮಯದಲ್ಲಿ ಅಚಾನಕ್ ಆಗಿ ತಮ್ಮ ಫೋಟೋ ತೆಗೆಯುತ್ತಾರೆಂದರೆ ಅಂತಹ ಚಿತ್ರವೇ ಇರಬೇಕು. ಯಾವುದೇ ಮೊದಲು ತಿಳಿಸಲಾಗಿತ್ತು ಅದಕ್ಕಾಗಿ ದಾತ ಆಗಬೇಕು. ತೆಗೆದುಕೊಳ್ಳುವವರಲ್ಲ ದಾತ. ಯಾರೇ ಒಳ್ಳೆಯದನ್ನೇ ಕೊಡಲಿ ಅಥವಾ ಕೆಟ್ಟದ್ದನ್ನೇ ಕೊಡಲಿ, ಆದರೆ ತಾವು ಅತಿ ಶ್ರೇಷ್ಠ ತಂದೆಯ ಮಕ್ಕಳು, ವಿಶಾಲ ಹೃದಯದವರಾಗಿರಿ. ಒಂದು ವೇಳೆ ಕೆಟ್ಟದ್ದನ್ನೇ ಕೊಟ್ಟರು ಆದರೂ ವಿಶಾಲ ಹೃದಯದಿಂದ ತಮ್ಮಲ್ಲಿ ಸ್ವೀಕಾರ ಮಾಡದೆ ದಾತನಾಗಿ ಅವರಿಗೆ ಸಹಯೋಗ ಕೊಡಿ, ಕೊಡಿ ದಯೆ ತೋರಿಸಬೇಕು. ಹೃದಯದಲ್ಲಿ ಆ ಆತ್ಮನ ಪ್ರತಿ ಇನ್ನೂ ವಿಶೇಷವಾಗಿ ಸ್ನೇಹವನ್ನು ಇಮರ್ಜ್ ಮಾಡಿಕೊಳ್ಳಬೇಕಾಗಿದೆ. ಆ ಸ್ನೇಹದ ಶಕ್ತಿಯಿಂದ ಅವರು ಸ್ವಯಂ ತಾನೇ ಪರಿವರ್ತನೆಯಾಗಿ ಬಿಡಬೇಕು. ಇಂತಹ ದೊಡ್ಡ ಹೃದಯದವರು ಅಥವಾ ಚಿಕ್ಕ ಹೃದಯದವರೇ ಯಾರಾಗಿದ್ದೀರಿ? ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಇದೆಯೇ? ಸಮಾವೇಶ ಮಾಡಿಕೊಳ್ಳಿರಿ. ಸಾಗರದಲ್ಲಿ ಎಷ್ಟೊಂದು ಕೊಳಕನ್ನು ಹಾಕುತ್ತಾರೆ, ಅದನ್ನು ಹಾಕುವವರಿಗೆ ಸಾಗರವು ಕೊಳಕಿಗೆ ಬದಲಾಗಿ ಕೊಳಕನ್ನು ಕೊಡುವುದಿಲ್ಲ. ತಾವಂತೂ ಜ್ಞಾನ ಸಾಗರ, ಶಕ್ತಿಗಳ ಸಾಗರನ ಮಕ್ಕಳಾಗಿದ್ದೀರಿ, ಮಾಸ್ಟರ್ ಆಗಿದ್ದೀರಿ. ಅಂದ ಮೇಲೆ ಕೇಳಿದಿರಾ ಬಾಪ್ ದಾದಾರವರು ಏನನ್ನು ನೋಡಲು ಬಯಸುತ್ತಾರೆ ಎಂದು? ಮೆಜಾರಿಟಿ ಮಕ್ಕಳು ಲಕ್ಷ್ಯವನ್ನಿಟ್ಟುಕೊಂಡಿದ್ದಾರೆ, ಈ ವರ್ಷದಲ್ಲಿ ಪರಿವರ್ತನೆ ಮಾಡಲೇಬೇಕಾಗಿದೆ. ಮಾಡುತ್ತಿರುತ್ತೇವೆ, ಯೋಚಿಸುತ್ತೇವೆ ಎನ್ನುವುದಲ್ಲ, ಮಾಡಲೇಬೇಕು, ಮಾಡಲೇಬೇಕಾಗುತ್ತೆ ಅಥವಾ ಅಲ್ಲಿ ಹೋಗಿ ಯೋಚಿಸುತ್ತೀರಾ? ಯಾರು ಮಾಡಲೇಬೇಕು ಎಂದು ತಿಳಿಯುತ್ತೀರಿ ಅವರು ಒಂದು ಕೈನ ಚಪ್ಪಾಳೆ ಹಾಕಿರಿ. ಎಲ್ಲರೂ ಕೈ ಅಲಗಾಡಿಸಿದರು, ಬಹಳ ಒಳ್ಳೆಯದು. ಕೇವಲ ಈ ಕೈಯನ್ನು ಎತ್ತುವುದಲ್ಲ, ಮನಸ್ಸಿನಿಂದ ದೃಢ ಸಂಕಲ್ಪದ ಕೈಯನ್ನು ಮೇಲೆತ್ತಬೇಕು. ಈ ಕೈಯಂತೂ ಸಹಜವಿದೆ, ಮನಸ್ಸಿನಿಂದ ದೃಢ ಸಂಕಲ್ಪದ ಕೈ ಸದಾ ಸಫಲತಾ ಸ್ವರೂಪರನ್ನಾಗಿ ಮಾಡುತ್ತದೆ. ಏನು ಯೋಚಿಸಿದಿರಿ? ಅದು ಆಗಲೇಬೇಕು. ಪಾಸಿಟಿವ್ ವಿಚಾರವನ್ನೇ ಮಾಡುತ್ತಿರಲ್ಲವೇ, ನೆಗೆಟಿವ್ ವಿಚಾರ ಮಾಡಬಾರದು. ನೆಗೆಟಿವ್ ವಿಚಾರ ಮಾಡುವ ಮಾರ್ಗವು ಸದಾ ಕಾಲಕ್ಕಾಗಿ ಬಂದ್ ಆಗಬೇಕು. ಸಮಾಪ್ತಿ ಮಾಡುವುದು ಬರುತ್ತದೆಯೇ ಅಥವಾ ವಿಚಾರ ಮಾಡುವುದೇ ಬರುತ್ತದೆಯೇ? ಹೇಗೆ? ಈಗ ಬಿರುಗಾಳಿ ಬಂದಿತಲ್ಲವೇ, ಆಗ ಬಾಗಿಲುಗಳು ಸ್ವತಃವಾಗಿಯೇ ತೆರೆದುಕೊಂಡಿತ್ತು. ಆ ರೀತಿಯಂತೂ ಆಗುವುದಿಲ್ಲವೇ? ತಾವು ತಿಳಿಯುತ್ತೀರಿ ಬಂದು ಮಾಡಿ ಬಂದು ಬಿಟ್ಟಿದ್ದೇವೆ ಎಂದು, ಆದರೆ ಬಿರುಗಾಳಿಯು ತೆರೆಯುವಂತೆ ಸಡಿಲ ಮಾಡಬಾರದು. ಒಳ್ಳೆಯದು, ಡಬಲ್ ವಿದೇಶಿಗಳ ಉತ್ಸವವು ಚೆನ್ನಾಗಿ ಆಯಿತಲ್ಲವೇ? ಜ್ಞಾನದಲ್ಲಿ 10 ವರ್ಷಗಳಿಗಿಂತ ಹೆಚ್ಚು ಸಮಯದಿಂದ ನಡೆಯುವವರು ಸುಮಾರು 400 ಡಬಲ್ ವಿದೇಶಿ ಸಹೋದರ ಸಹೋದರಿಯರ ಸಮ್ಮಾನ ಸಮಾರೋಹ ಆಚರಿಸಲಾಯಿತು. ಇಷ್ಟವಾಯಿತೆ? ಯಾರು ಆಚರಿಸಿದಿರಿ ಹಾಗೂ ಇಷ್ಟವಾಯಿತು ಅವರು ಕೈ ಎತ್ತಿರಿ. ಪಾಂಡವರು ಇದ್ದಾರೆ,
ಇದರ ಮಹತ್ವವೇನಾಗಿದೆ, ಆಚರಿಸುವುದರ ಮಹತ್ವವೇನಾಗಿದೆ. ಆಚರಿಸುವುದು ಅರ್ಥಾತ್ ಆ ರೀತಿ ಆಗುವುದು. ಸದಾ ಇಂತಹ ಕಿರೀಟದಾರಿ ಸ್ವಪುರುಷಾರ್ಥ ಹಾಗೂ ಸೇವೆಯ ಜವಾಬ್ದಾರಿಯಿಂದೇನು ಹೇಳುವುದು. ಮೋಜು ಎಂದೇ ಹೇಳಬಹುದು. ಸೇವೆಯ ಮೋಜನ್ನ ಆಚರಿಸುವುದು ಕಿರೀಟವು ಸದಾ ಕಾಲ ಹಾಕಿಕೊಂಡಿರಬೇಕು ಹಾಗೂ ಗೋಲ್ಡನ್ ಚುನ್ನಿಯು ಸದಾ ಎಲ್ಲರೂ ಧರಿಸಿದ್ದೀರಲ್ಲವೇ? ಅಂದ ಮೇಲೆ ಗೋಲ್ಡನ್ ಚುನ್ನಿಯು ಏಕೆ ಹಾಕಲ್ಲಾಯಿತು? ಸದಾ ಸ್ವರ್ಣಿಮ ಯುಗದ ಸ್ಥಿತಿ. ಬೆಳ್ಳಿ ಅಂದರೆ ತ್ರೇತಾ ಸ್ಥಿತಿಯಲ್ಲ, ಗೋಲ್ಡನ್. ಮತ್ತು ಎರಡೆರಡು ಹಾರವನ್ನು ಹಾಕಲಾಗಿತ್ತು. ಅಂದ ಮೇಲೆ ಎಂತಹ ಎರಡು ಹಾರಗಳನ್ನು ಹಾಕಿಕೊಳ್ಳುವಿರಿ? ಒಂದಂತೂ ಸದಾ ತಂದೆಯ ಕೊರಳಿನ ಹಾರ ಸದಾ ಇರಬೇಕು ಎಂದು ಸಹ ಕೊರಳಿನಿಂದ ತೆಗೆಯಬಾರದು, ಕೊರಳಿನಲ್ಲಿಯೇ ಇರಬೇಕು. ಮತ್ತು ಇನ್ನೊಂದು, ಸದಾ ಸೇವೆಯ ಮೂಲಕ ಅನ್ಯರಿಗೂ ತಂದೆಯ ಕೊರಳಿನ ಹಾರವನ್ನಾಗಿ ಮಾಡುವುದು. ಇದು ಡಬಲ್ ಹಾರವಾಗಿದೆ. ಅಂದ ಮೇಲೆ ಬಹಳ ಚೆನ್ನಾಗಿ ಆಚರಿಸುವವರಿಗೂ ಅನುಭವವಾಯಿತು ಹಾಗೂ ನೋಡುವವರಿಗೂ ಅನುಭವವಾಯಿತು. ಅಂದ ಮೇಲೆ ಈ ಉತ್ಸವವನ್ನ ಆಚರಿಸುವ ಸದಾಕಾಲದ ಉತ್ಸವದ ರಹಸ್ಯವನ್ನ ತಿಳಿಸಲಾಯಿತು ಹಾಗೂ ಜೊತೆ ಜೊತೆಗೆ ಇದನ್ನು ಆಚರಿಸಬೇಕು, ಅರ್ಥಾತ್ ಉಮ್ಮಂಗ ಉತ್ಸಾಹವನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳಬೇಕು. ಎಲ್ಲರ ಅನುಭವವನ್ನಂತೂ ಬಾಬ್ ದಾದಾರವರು ನೋಡಿದರು. ಅದರಲ್ಲಿ ಒಳ್ಳೆಯ ಅನುಭವವಿತ್ತು. ಎಲ್ಲರ ಚೆಹರೆಯಲ್ಲಿ ಖುಷಿ ಹಾಗೂ ನಶೆಯೂ ಕಾಣಿಸುತ್ತಿತ್ತು. ಇದೇ ರೀತಿ ತಮ್ಮ ಶಕ್ತಿಶಾಲಿ ಮುಗುಳ್ನಗುತ್ತಿರುವ ರಮಣೀಕ ಹಾಗೂ ಗಂಭೀರ ಸ್ವರೂಪವು ಸದಾ ಇಮರ್ಜ್ ಆಗಿಟ್ಟುಕೊಂಡು ನಡೆಯುತ್ತಿರಬೇಕಷ್ಟೇ. ಏಕೆಂದರೆ ವರ್ತಮಾನ ಸಮಯದ ಪರಿಸ್ಥಿತಿಯನುಸಾರವಾಗಿ ಹೆಚ್ಚಿನದಾಗಿ ಕೇಳುವವರು ತಿಳಿದುಕೊಳ್ಳುವವರು ಕಡಿಮೆ ಇದ್ದಾರೆ, ನೋಡಿ ಅನುಭವ ಮಾಡುವವರು ಹೆಚ್ಚಿನದಾಗಿದ್ದಾರೆ. ತಂದೆಯ ಪರಿಚಯವನ್ನು ತಿಳಿಸುವುದಕ್ಕೆ ಬದಲಾಗಿ ತಮ್ಮ ಚೆಹರೆಯಲ್ಲಿ ಕಾಣಿಸಲಿ. ಅಂದ ಮೇಲೆ ಚೆನ್ನಾಗಿ ಮಾಡಿದ್ದೀರಿ. ಬಾಬ್ ದಾದಾರವರು ಸಹ ನೋಡಿ ನೋಡಿ ಹರ್ಷಿತವಾಗುತ್ತಿದ್ದಾರೆ. ವಿಶೇಷವಾಗಿ ಈ ವರ್ಷವನ್ನು ಅಥವಾ ಈ ಸೀಸನ್ ಅನ್ನು ಉತ್ಸವದ ಸೀಸನ್ ಅನ್ನಾಗಿ ಆಚರಿಸಿದ್ದೀರಿ. ಪ್ರತಿ ಸಮಯದಲ್ಲಿಯೂ ಒಂದೇ ರೀತಿಯಾಗಿ ಆಗುವುದಿಲ್ಲ. ಎಲ್ಲರಲ್ಲಿ ರೂಲಿಂಗ್ ಪವರ್ ಇದೆಯೇ? ಕರ್ಮೇಂದ್ರಿಯಗಳ ಮೇಲೆ ಯಾವಾಗ ಬೇಕೋ ಆಗ ರೂಲ್ ಮಾಡಲು ಸಾಧ್ಯವಿದೆಯೇ? ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಾ? ಯಾರು ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಿ ಅವರೇ ವಿಶ್ವರಾಜ್ಯ ಅಧಿಕಾರಿ ಆಗುತ್ತಾರೆ. ಯಾವಾಗ ಬೇಕು ಎಂತಹ ವಾತಾವರಣವೇ ಇರಬಹುದು, ಆದರೆ ಮನಸ್ಸು ಬುದ್ಧಿಗೆ ಆರ್ಡರ್ ಮಾಡಿ ಸ್ಟಾಪ್ ಎಂದು ಹೇಳಿದರೆ ಆಗುತ್ತದೆಯೇ ಅಥವಾ ಸಮಯವನ್ನು ತೆಗೆದುಕೊಳ್ಳುತ್ತದೆಯೇ? ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ಈ ಅಭ್ಯಾಸವನ್ನು ಪ್ರತಿಯೊಬ್ಬರೂ ಮಾಡುವುದು ಅವಶ್ಯಕತೆ ಇದೆ. ಮತ್ತು ಯಾವ ಸಮಯದಲ್ಲಿ ಮನಸ್ಸು ಬುದ್ಧಿಯು ಬಹಳ ವ್ಯಸ್ತವಾಗಿರುತ್ತದೆಯೋ ಆಗ ಪ್ರಯತ್ನ ಪಡಬೇಕು. ಇಂತಹ ಸಮಯದಲ್ಲಿಯೂ ಒಂದು ಸೆಕೆಂಡ್ಗಾಗಿಯೂ ಸ್ಟಾಪ್ ಮಾಡಲು ಬಯಸುತ್ತೀರೆಂದರೆ ಸ್ಟಾಪ್ ಆಗುತ್ತದೆಯೇ? ಅಂದ ಮೇಲೆ ಯೋಚಿಸಿ, ಸ್ಟಾಪ್ ಆಗುವುದರಲ್ಲಿ 3 ನಿಮಿಷ 5 ನಿಮಿಷ ಹಿಡಿಸಲಿ, ಈ ಅಭ್ಯಾಸವು ಅಂತ್ಯದಲ್ಲಿ ಬಹಳ ಕೆಲಸಕ್ಕೆ ಬರುತ್ತದೆ. ಇದರ ಆಧಾರದಿಂದಲೇ ಪಾಸ್ ವಿತ್ ಆನರ್ ಆಗಬಹುದು. ಇಂದಿನ ವರದಾನ, 1 ಸೆಕೆಂಡಿನ ಆಟದಿಂದ ಇಡೀ ಕಲ್ಪದ ಅದೃಷ್ಟವನ್ನು ರೂಪಿಸಿಕೊಳ್ಳುವ ಶ್ರೇಷ್ಠ ಅದೃಷ್ಟಶಾಲಿ ಭವ. 1 ಸೆಕೆಂಡಿನ ಆಟದಿಂದ ಇಡೀ ಕಲ್ಪದ ಅದೃಷ್ಟವನ್ನು ರೂಪಿಸಿಕೊಳ್ಳುವ ಶ್ರೇಷ್ಠ ಅದೃಷ್ಟಶಾಲಿ ಭವ. ವರದಾನದ ವಿವರಣೆ: ಈ ಸಂಗಮದ ಸಮಯಕ್ಕೆ ವರದಾನವು ಸಿಕ್ಕಿದೆ.
ಏನು ಬೇಕು ಹೇಗೆ ಬೇಕು ಎಷ್ಟು ಬೇಕು ಅಷ್ಟು ಭಾಗ್ಯವನ್ನು ರೂಪಿಸಿಕೊಳ್ಳಬಹುದು ಏಕೆಂದರೆ ಭಾಗ್ಯವಿದಾತ ತಂದೆಯು ಅದೃಷ್ಟವನ್ನು ರೂಪಿಸಿಕೊಳ್ಳುವ ಬೀಗದ ಕೈಯನ್ನು ಮಕ್ಕಳ ಕೈಯಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ ನಲ್ಲಿ ಇರುವವರು ಸಹ ಫಾಸ್ಟ್ ಆಗಿ ಹೋಗುತ್ತಾ ಫಾಸ್ಟ್ ಬರಬಹುದು ಕೇವಲ ಸೇವೆಗಳ ವಿಸ್ತಾರದಲ್ಲಿ ಸ್ವಯಂನ ಸ್ಥಿತಿಯನ್ನ ಸೆಕೆಂಡಿನಲ್ಲಿ ಸಾರ ಸ್ವರೂಪವನ್ನಾಗಿ ಮಾಡಿಕೊಳ್ಳುವ ಅಭ್ಯಾಸವನ್ನು ಮಾಡಿರಿ ಈಗೀಗ ಡೈರೆಕ್ಷನ್ ಸಿಕ್ಕಿತು ಒಂದು ಸೆಕೆಂಡ್ ನಲ್ಲಿ ಮಾಸ್ಟರ್ ಬೀಜವಾಗಿರಿ ಎಂದರೆ ಸಮಯ ಹಿಡಿಸಬಾರದು ಈ ಒಂದು ಸೆಕೆಂಡಿನ ಆಟದಿಂದ ಇಡೀ ಕಲ್ಪದ ಅದೃಷ್ಟವನ್ನು ರೂಪಿಸಿಕೊಳ್ಳಬಹುದು ಇಂದಿನ ಸ್ಲೋಗನು ಡಬಲ್ ಸೇವೆಯ ಮೂಲಕ ಶಕ್ತಿಶಾಲಿ ವಾಯುಮಂಡಲವನ್ನ ಮಾಡಿಟ್ಟಿಕೊಳ್ಳುತ್ತೀರೆಂದರೆ ಪ್ರಕೃತಿಯು ದಾಸಿಯಾಗಿ ಬಿಡುತ್ತದೆ ಡಬಲ್ ಸೇವೆಯ ಮೂಲಕ ಶಕ್ತಿಶಾಲಿ ವಾಯುಮಂಡಲವನ್ನು ಮಾಡಿಟ್ಟುಕೊಳ್ಳುತ್ತೀರೆಂದರೆ ಪ್ರಕೃತಿಯು ದಾಸಿಯಾಗಿ ಬಿಡುತ್ತದೆ ಸದಾ ಹೃದಯದಿಂದ ಉಮ್ಮಂಗ ಉತ್ಸವವನ್ನಾಚರಿಸುವ ಸ್ನೇಹಿ ಆತ್ಮರು ಸದಾ ವಜ್ರ ಸಮಾನ ಜೀವನದ ಅನುಭವ ಮಾಡುವಂತಹ ಅನುಭವದ ಅಥಾರಿಟಿ ಇರುವ ವಿಶೇಷ ಆತ್ಮರು ಸದಾ ತಮ್ಮ ಚೆಹರೆಯಿಂದ ತಂದೆಯ ಪರಿಚಯವನ್ನು ಕೊಡುವ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಸೇವಾದಾರಿ ಆತ್ಮರು ಸದಾ ಗಂಭೀರ ಹಾಗೂ ರಮಣೀಕ ಎರಡರ ಜೊತೆಯಲ್ಲಿ ಬ್ಯಾಲೆನ್ಸ್ ಇಟ್ಟುಕೊಳ್ಳುವ ಸರ್ವರ ಆಶೀರ್ವಾದ ಅಧಿಕಾರಿ ಆತ್ಮರು ನಾಲ್ಕು ಕಡೆಯ ದೇಶ ವಿದೇಶದ ಇಂತಹ ಮಕ್ಕಳಿಗೆ ಶಿವರಾತ್ರಿಯ ಶುಭಾಶಯಗಳು ಜೊತೆ ಜೊತೆಯಲ್ಲಿ ಬಾಬ್ ದಾದರವರ ಹೃದಯ ರಾಮನ ತುಂಬು ಹೃದಯದಿಂದ ಹಾಗೂ ಬಹಳ ಪ್ರೀತಿಯಿಂದ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವು ಮಕ್ಕಳ ಕಡೆಯಿಂದ ಬಾಬ್ ದಾದರವರಿಗೂ ನೆನಪು ಪ್ರೀತಿ ಹಾಗೂ ನಮಸ್ತೆ ಬೆಳಗಿನ ವಂದನೆಗಳು ಓಂ ಶಾಂತಿ